ಹೆಸರಿಗೆ ರಾಯಚೂರು ಜಿಲ್ಲೆ, ಆದರೆ ಸೌಲಭ್ಯಗಳ ಎಲ್ಲಾ ಕ್ಷೇತ್ರಗಳಲ್ಲಿ ಹಿಂದುಳಿದಿದೆ. ಮೂಲ ಸೌಕರ್ಯಗಳ ಕೊರತೆ ಜಿಲ್ಲೆಯ ಜನರ ದೌರ್ಭಾಗ್ಯ ಎಂದು ಹೇಳುತ್ತಿರುವುದು ನಿಜಕ್ಕೂ ನೋವಿನ ಸಂಗತಿ. ಜಿಲ್ಲೆಯಲ್ಲಿ ಶೇಕಡ 62% ವೈದ್ಯರ ಹುದ್ದೆಗಳು ಖಾಲಿ ಇವೆ. ನಂಬುವುದಾದರೂ ಹೇಗೆ? ರಾಯಚೂರು ಜಿಲ್ಲೆಯಲ್ಲಿ 20 ಲಕ್ಷಕ್ಕೂ ಹೆಚ್ಚು ಜನರಿದ್ದು, ಜಿಲ್ಲೆಯ ತಾಲೂಕು ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ 200ಕ್ಕೂ ಹೆಚ್ಚು ವೈದ್ಯರ ಹುದ್ದೆಗಳಿವೆ. 60-70 ವೈದ್ಯರು ಮಾತ್ರ ಸೇವೆ ಸಲ್ಲಿಸುತ್ತಿದ್ದಾರೆ. 130ಕ್ಕೂ ಹೆಚ್ಚು ವೈದ್ಯರ ಹುದ್ದೆಗಳು ಭರ್ತಿಯಾಗದೇ ಇರುವುದರಿಂದ ಬಡವರು, ಜನಸಾಮಾನ್ಯರು ಅಸಮರ್ಪಕ ವೈದ್ಯಕೀಯ ಸೇವೆಯಿಂದ ಸಾಕಷ್ಟು ತೊಂದರೆ ಅನುಭವಿಸುವಂತಾಗಿದೆ. ಕೊರೋನಾ 2ನೇ ಮತ್ತು 3ನೇ ಅಲೆಗಳಲ್ಲಿ ಸರ್ಕಾರ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿಲ್ಲ ಎಂಬುದು ತಿಳಿದಿರುವ ಸಂಗತಿ. ತುರ್ತು ಸೇವೆ ನೀಡಬೇಕಾದ ದೊಡ್ಡ ಆಸ್ಪತ್ರೆಗಳು ನಿರ್ಲಕ್ಷ್ಯಕ್ಕೆ ಒಳಗಾಗಿವೆ. ರಿಮ್ಸ್, ಒಪೆಕ್ ಸೇರಿದಂತೆ ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಸಾಕಷ್ಟು ಬೆಡ್ಗಳಿಲ್ಲ. ಇರುವ ಕಡೆ ಸರಿಯಾಗಿ ನಿರ್ವಹಣೆ ಮಾಡುತ್ತಿಲ್ಲ. ಆಮ್ಲಜನಕ ನೀಡಲು ವೆಂಟಿಲೇಟರ್ಗಳಾಗಲಿ ಆಕ್ಸಿಜನ್ ಬೆಡ್ಗಳಾಗಲಿ ಇಲ್ಲ. ಕೊನೆಗೆ ನಮ್ಮ ರಾಯಚೂರು ಸರ್ಕಾರಿ ಆಸ್ಪತ್ರೆಗಳು ಶೌಚಾಲಯವೂ ಇಲ್ಲದ ದುಸ್ಥಿತಿಗೆ ತಲುಪಿವೆ. ಆಸ್ಪತ್ರೆ ಆವರಣದಲ್ಲಿ ಸ್ವಚ್ಛತೆ ಎಂಬುದೇ ಇಲ್ಲ. ಚಿಕಿತ್ಸೆಗೆಂದು ಹೋದರೆ ಹೊಸ ಹೊಸ ರೋಗಗಳಿಗೆ ತುತ್ತಾಗುವ ಸ್ಥಿತಿ ಸರ್ಕಾರಿ ಆಸ್ಪತ್ರೆಗಳಲ್ಲಿದೆ. ಮನೆಯಲ್ಲಿ ಹೆರಿಗೆಗಳು ಯಾಕೆ ಕೆಟ್ಟ ಪರಿಸ್ಥಿತಿ? ಹೆರಿಗೆ ಎಂದರೆ ಯಾವುದೇ ಹೆಣ್ಣಿಗೆ ಮರುಹುಟ್ಟು ಇದ್ದಂತೆ. ರಾಯಚೂರು ತಾಲೂಕಿನಲ್ಲಿ 3ರಿಂದ 4% ಶಿಶುಗಳು 37 ವಾರಕ್ಕೂ ಮುನ್ನವೇ ಜನಿಸಿರುವುದು ಅರಗಿಸಿಕೊಳ್ಳಲು ಕಷ್ಟವಾಗಿದೆ. ವೈದ್ಯರು, ದಾದಿಯರ ಕೊರತೆಯಿಂದ ಗರ್ಭಿಣಿಯರು ಸುರಕ್ಷಿತವಾಗಿಲ್ಲ. ಅನಿವಾರ್ಯ ಸಂದರ್ಭಗಳಲ್ಲಿ ಮನೆಯಲ್ಲೇ ಹೆರಿಗೆ ಮಾಡಲಾಗುತ್ತಿದೆ. ರಾಯಚೂರು ಜಿಲ್ಲೆಯಲ್ಲಿದ್ದ ಮಹಿಳೆಯರಿಗೆ ಈ ಅನುಭವ ಶಾಪವಾಗಿ ಪರಿಣಮಿಸುತ್ತಿದೆ. ಅಪೌಷ್ಟಿಕತೆ ರಾಯಚೂರು ಜಿಲ್ಲೆಯ ಶಾಪ. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯ ಪ್ರಕಾರ ಕಲ್ಯಾಣ ಕರ್ನಾಟಕದಲ್ಲಿ ಅಪೌಷ್ಟಿಕತೆ ಪ್ರಮುಖ ಸಮಸ್ಯೆಯಾಗಿದೆ. ಜಿಲ್ಲೆಯಲ್ಲಿ 42% ಮಕ್ಕಳು ಅಪೌಷ್ಟಿಕತೆಯಿಂದ ಕುಂಠಿತಗೊಂಡಿದ್ದಾರೆ. ಮಹಿಳೆಯರ ಜನಸಂಖ್ಯೆಯ 1/4ಕ್ಕಿಂತ ಹೆಚ್ಚು ಜನರು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ. ಸರ್ಕಾರಕ್ಕೆ ಶಿಕ್ಷಣ ಮತ್ತು ವೈದ್ಯಕೀಯ ಕ್ಷೇತ್ರಗಳು ಮುಖ್ಯ. ರಾಯಚೂರಿನ ಸದೃಢತೆಗೆ ಏಮ್ಸ್ ಅತ್ಯಗತ್ಯ. ರಾಯಚೂರಿನ ಜನರ ಆರೋಗ್ಯ, ಶಿಕ್ಷಣ, ಉದ್ಯೋಗ, ಹಿಂದುಳಿದ ಹಣೆಪಟ್ಟಿ ಕೀಳಲು ರಾಯಚೂರು ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪಿಸಬೇಕು ಎಂದು 1 ವರ್ಷದಿಂದ ಹೋರಾಟ ನಡೆಯುತ್ತಿದೆ. ಆದರೆ ಬಿಜೆಪಿ ಸರ್ಕಾರ ಹಾಗೂ ಶಾಸಕರು ಇದನ್ನು ನಿರ್ಲಕ್ಷಿಸಿ ಜನರನ್ನು ಮರೆತು ಬರೀ ರಾಜಕಾರಣ ನಡೆಸಿದ್ದಾರೆ. ಕಾಂಗ್ರೆಸ್ ರಾಜ್ಯ ಯುವ ಮುಖಂಡ ರವಿ ಬೋಸರಾಜು ಜಿಲ್ಲೆಗೆ ಏಮ್ಸ್ ಮಂಜೂರಾತಿಗಾಗಿ ಜನರ ಪರವಾಗಿ ನಿರಂತರ ಪ್ರಯತ್ನ ನಡೆಸುತ್ತಿದ್ದಾರೆ. ರಾಯಚೂರು ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡಬೇಕೆಂಬ ಜನರ ಆಶಯವನ್ನು ರಾಹುಲ್ ಗಾಂಧಿ ನೇತೃತ್ವದ ಭಾರತದ ಐಕ್ಯತಾ ಯಾತ್ರೆಯ ವೇಳೆ ರಾಷ್ಟ್ರಮಟ್ಟದಲ್ಲಿ ಗಮನ ಸೆಳೆದಿದ್ದರು. ರಾಜ್ಯದಲ್ಲಿನ ಪ್ರಾದೇಶಿಕ ಅಭಿವೃದ್ಧಿ ಅಸಮಾನತೆ ಹೋಗಲಾಡಿಸಲು ರಾಯಚೂರು ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡುವಂತೆ ಸರ್ಕಾರದ ಮೇಲೆ ಒತ್ತಡ ಹೇರುತ್ತಿದ್ದಾರೆ. ಕಳೆದ 1 ವರ್ಷದಿಂದ ನಡೆಯುತ್ತಿರುವ ಏಮ್ಸ್ ಹೋರಾಟದಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ಮಂದಿ ರಕ್ತದಿಂದ ಪತ್ರ ಚಳುವಳಿ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ಅಲ್ಲದೆ ಉಪವಾಸ ಸತ್ಯಾಗ್ರಹ ಪ್ರಾರಂಭಿಸಿದರೂ ಸರ್ಕಾರ ಮಾತ್ರ ಇತ್ತ ನೋಡುತ್ತಿಲ್ಲ. ನಮ್ಮ ರಕ್ತ ಪ್ರಾಣಕ್ಕೂ ಬೆಲೆ ಇಲ್ಲದಂತೆ ಮಾಡಿದೆ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಯಾಗಲೇಬೇಕು. ಬೇಕೇ ಬೇಕು, ಏಮ್ಸ್ ಬೇಕು, ಬದಲಾಗಬೇಕಿದೆ ರಾಯಚೂರು. ನಿಮ್ಮ ಕೂಗಿಗೆ ನಾವು ಧ್ವನಿಯಾಗುತ್ತೇವೆ. ನಮ್ಮೊಂದಿಗೆ ಕೈಜೋಡಿಸಿ ಬದಲಾವಣೆಗಾಗಿ ಒಂದಾಗೋಣ, ಹೋರಾಡೋಣ.